ಫರ್ನಿಚರ್ಸ್ ಬಳ್ಳಾಳ್ ರೋಡ್ ಹತ್ರ. ಇದು ಬಳ್ಳಾಳ್ ರೋಡು. ಬಳ್ಳಾಳ್ ರೋಡಿಂದ ಎತ್ಕೊಂಡು ಕೆ ಜಿ ಕೊಪ್ಪಳ ರೋಡ್ರಲ್ಲಿ ಇದು ಸ್ಟಾಪ್. ಹೆಂಗಾಗಿದೆ ಅಂದ್ರೆ ಇವಾಗ ಎಲ್ಲಾದನ್ನು ಕಿತ್ತಿ ದಬ್ಬ ಹಾಕ್ಬಿಟ್ಟಿದ್ದಾರೆ. ಕಾರ್ ಒಳಗಡೆ ಕೂತ್ಕೊಳ್ಳೋಕು ಏನು ಇಲ್ಲ ಇವಾಗ ಸದ್ಯಕ್ಕೆ. ನೋಡೋಣ, ನೆಕ್ಸ್ಟ್ ಫ್ಲೋರ್ ಮೀಟಿಂಗ್ ಮಾಡೋದಕ್ಕೆ ಬರ್ಬೇಕು ಅವರು. ಸೊ ಅವ್ರಿಗೆ ವೇಟಿಂಗು. ಇದೆಲ್ಲ ಡಿಕ್ಲೇರ್ ಐಟಮ್ಸು. Thank you.
ಸೊ ಇದೇ ಇವ್ರದ್ದು ಸ್ಟಿಚಿಂಗ್ ಏರಿಯಾ. ಇಲ್ಲೆಲ್ಲ ಕಂಪ್ಲೀಟ್ ವರ್ಕ್ ಮಾಡಿ ಎಲ್ಲ ಫಿಟ್ ಮಾಡಿ ಅದಾದಮೇಲೆ ತೊಗೊಂಡೋಗಿ ಕಾರಿಗೆ ಫಿಟ್ ಮಾಡ್ತಾರೆ. ಸೊ ಕಂಪ್ಲೀಟ್ ಇಲ್ಲಿ ಫುಲ್ ವರ್ಕ್ ಸ್ಟೇಷನ್ ಇದು. ಇಲ್ಲೆಲ್ಲ ಕಟ್ಟಿಂಗ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡಿ ಪ್ರತಿಯೊಂದೂ ಇದು ನೋಡಿ, ಇಲ್ಲಿ ನಮ್ಮ ಕಾರ್ ಸೀಟ್ ರೆಡಿ ಆಗ್ತಾ ಇದೆ ಇವಾಗ. ಸೊ ಇಲ್ಲೆಲ್ಲದನ್ನು ಬಿಚ್ಚಿ ಫುಲ್ಲು ಎಲ್ಲ ಡಿಸ್ಮ್ಯಾಂಟಲ್ ಮಾಡಿ ಇಟ್ಬಿಟ್ಟಿದ್ದಾರೆ ಸದ್ಯಕ್ಕೆ. ಇವಾಗೆಲ್ಲ ಮತ್ತೆ ಇದನ್ನು ಕವರ್ ರೆಡಿ ಆದಮೇಲೆ ಫಿಟ್ ಮಾಡಿ ತೊಗೊಂಡೋಗಿ ಅಲ್ಲಿಗೆ ಫಿಟ್ ಮಾಡ್ತಾರೆ. ಸೊ ಇಲ್ಲಿ ಇವರೇ ಸ್ಟಿಚ್ ಮಾಡ್ತಾ ಇರೋ ಏರಿಯಾ ಇದು ನೋಡಿ. ಕಂಪ್ಲೀಟಾಗಿ ಇಲ್ಲೇ ವರ್ಕ್ ಸ್ಟೇಷನ್ ಇದೆ ಹಿಂದೆಗಡೆ. ಸೇಮ್ ಫ್ರಂಟ್ ಎಂಡ್ ಏನಿದೆ ಅದ್ರ ಬ್ಯಾಕ್ ಸೈಡ್ ಫುಲ್ಲು ವರ್ಕ್ ಸ್ಟೇಷನ್ ಇದೆ. ಇಲ್ಲಿ ಒಳಗಡೆ ಕೂಡ ವರ್ಕ್ ಮಾಡ್ತಿದ್ದಾರೆ, ಬಟ್ ಒಳಗಡೆಗೆ ನಮ್ಗೆ ಎಂಟ್ರಿ ಇಲ್ಲ. ಸೊ ಅದಕ್ಕೆ ನಾವು ಇಲ್ಲೇ ಇಷ್ಟನ್ನು ಮಾತ್ರ ವೀಡಿಯೋ ಮಾಡ್ತಾ ಇರೋದು. ಸೊ ಫುಲ್ ಪ್ರೋಸೆಸ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಕಂಪ್ಲೀಟಾಗಿ. ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ರೆಡಿಮೇಡ್ ಕವರ್ಗೆ ಎಲಾಸ್ಟಿಕ್ ಹಾಕ್ತಾರೆ, ಹಾಗೆ ಸುಮ್ಮನೆ ದಾರ ಹಾಕಿ ಕಟ್ಟಿರ್ತಾರೆ, ಫಿನಿಷಿಂಗ್ ಇರಲ್ಲ. ಬಟ್ ಏನಂದರೆ ನಮ್ಮ ಫ್ರೆಕ್ಸಿನಲ್ಲಿ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರುತ್ತೆ ರೆಡಿಮೇಡಲ್ಲಿ ಹೋಲಿಸ್ಕೊಂಡ್ರೆ. ಆಮೇಲೆ ಏನಂದರೆ ನಾವು ಒರಿಜಿನಲ್ಲು ಲಾಕೆಲ್ಲ ಹಾಕಿ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇರಲ್ಲ, ಕಂಪ್ನಿ ಫಿಟ್ಟಿಂಗ್ ಹೇಗಿರುತ್ತೆ ಸೇಮ್ ಹಾಗೆ ಬರುತ್ತೆ. ಪಕ್ಕ ಬಾಡಿ ಮೆಜರ್ಮೆಂಟ್, ಸೀಟ್ ಯಾವ ಮೆಜರ್ಮೆಂಟ್ ಅಲ್ಲಿ ಇದೆ ಸೇಮ್ ಅದೇ ಮೆಜರ್ಮೆಂಟ್ ಇರ್ತದೆ ಸ್ಟಿಚ್ ಮಾಡಿ. ಬ್ರೋ ಇವಾಗ ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ ವರ್ಕು ಎಕ್ಸಾಕ್ಟ್ ಆಗಿ? ಬೆಳಿಗ್ಗೆ ಒಂದು 9:30 ಡೆನ್. ಓಕೆ, ಟೋಟಲ್ ಇವಾಗ ಒಂದು ಸಿಡಾನ್ ಕಾರ್ದು ಸೀಟ್ ಸ್ಟಿಚ್ ಮಾಡಬೇಕಂದ್ರೆ ಎಷ್ಟೊತ್ತು ಬೇಕಾಗುತ್ತೆ? ಸರ್ ಒಂದು 5 hours ಬೇಕು. ಓಕೆ, 5 hours ಬೇಕು. ಬೇಕೇ ಬೇಕು, ಮ್ಯಾಕ್ಸಿಮಮ್ ಅಂದರೆ ಒಂದು 4.5 hours ಬೇಕಾಗುತ್ತೆ. ಓಕೆ, ಸೊ ಇವಾಗ ಯಾವುದು ಡಿಲೇ ಏನು ಆಗಲ್ಲ, ಇವಾಗ ಬೆಳಗ್ಗೆ ತೊಗೊಂಬಂದ್ಬಿಟ್ರೆ ನಾ ಸಂಜೆನೆ ಪಕ್ಕ ಸಿಕ್ಕೇ ಸಿಗುತ್ತೆ. ಅದು ಇನೋವಾ ಆದರೂ ಸರಿ, 5-seater ಆದರೂ ಸರಿ, ಯಾವುದಾದ್ರೂ ಸರಿ. 5-seater ಆದರೆ ಒಂದು 5 hours ಬೇಕು. 7-seater ಆದರೆ ಇನೋವಾ ಕೃಷ್ಣ ಈ ಥರ ದೊಡ್ಡ ದೊಡ್ಡ ಗಾಡಿ ಸ್ಕಾರ್ಪಿಯೋ ಆ ಥರ ಎಲ್ಲ ಆದರೆ ಒಂದು 2-3 hours ಎಕ್ಸ್ಟ್ರಾ ಬೇಕಾಗುತ್ತೆ. ಓಕೆ ಸರ್, ಇದು ವಾರಂಟಿ ಏನಾದ್ರು ಇದು ಮಾಡ್ತೀರಾ ನೀವು, ಕ್ಲೇಮ್ ಮಾಡ್ಬೋದಾ ಅಥವಾ ಸ್ಟಿಚಿಂಗ್ ಏನಾದ್ರು ಬಿಚ್ಚೋದ್ರೆ ಆ ಥರ ಏನಾದ್ರು ಪ್ರಾಬ್ಲಮ್ ಆದರೆ? ಗ್ಯಾರಂಟಿ ಏನು ಕೊಡ್ತೀವಿ ಅಂದರೆ ಸ್ಟಿಚಿಂಗ್ ಏನಾದರೂ ಪ್ರಾಬ್ಲಮ್ ಆದರೆ, ಕವರ್ ಏನಾದರೂ ಕೂರ್ತ ಲೂಸ್ ಆದರೆ ಆ ಥರ ಬೇಕಾದ್ರೆ ರೀಫಿಟ್ಟಿಂಗ್ ಮಾಡ್ತೀವಿ. ಇದು ಸೀಟ್ ಕವರ್ ಒಳಗಡೆ ಕುಷನಿಂಗ್ ಏನಾದರೂ ಹಾಕ್ತೀರಾ? ಕುಷನಿಂಗ್ ಡ್ಯಾಮೇಜ್ ಆಗಿದ್ರೆ ಎಲ್ಲ ಆಲ್ಟ್ರೇಷನ್ ಮಾಡಿ ನೀಟಾಗಿ ಮಾಡ್ತೀವಿ. ಇವಾಗ ಎಕ್ಸ್ಟ್ರಾ ಕುಷನಿಂಗ್ ಬೇಕಂತ ಹೇಳಿದ್ರೆ ಕಸ್ಟಮರ್ಗೆ ಹೈಟ್ ಬೇಕಂದ್ರೆ ಹೈಟ್ ಮಾಡ್ಕೊಡ್ತೀವಿ. ಓಕೆ, ಸೊ ಇದೆಲ್ಲ ಈ ಕಂಪ್ಲೀಟಾಗಿ ಇಲ್ಲೇ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ಫಿಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 6 hours ಬೇಕು ಹಾಗಾದರೆ. ಓಕೆ, ಯಾಕಂದರೆ ಅರ್ಜೆಂಟ್ ಮಾಡಿದ್ರು ಕೆಲಸ ನೀಟಾಗಲ್ಲ. ಅದು ನಿಜ, ಫ್ರೀ ಆಗಿಬಿಡ್ತೀರ ಅಷ್ಟು ಕೆಲಸ ನೀಟಾಗಲ್ಲ. ಓಕೆ, ಸ್ಟ್ರಾಂಗ್ 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 ಸ್
ಸೊ ಇವಾಗ ಕಂಪ್ಲೀಟಾಗಿ ಸ್ಟಿಚ್ ಆಗಿದೆ, ಸೀಟ್ ಕವರು ಸ್ಟೇರಿಂಗ್ ಕವರ್ ಎಲ್ಲ ನೋಡ್ತಾ ಇದ್ದೀರಾ. ಸೊ ಹಿಂಗಿದೆ ಇವಾಗ ಲುಕ್ಕು, ಕಂಪ್ಲೀಟಾಗಿ ಫಿಟ್ಟಿಂಗ್ ಎಲ್ಲ ಮಾಡಿದ್ದಾರೆ. ಡಿಕ್ಕಿಯಲ್ಲೂ ಕೂಡ ಒಂದು ಮ್ಯಾಟ್ ಟೈಪ್ ಇಟ್ಕೊಟ್ಟಿದ್ದಾರೆ, ಕೆಳಗಡೆ ಫ್ಲೋರ್ ಮ್ಯಾಟ್ ಕೂಡ ಆಗಿದೆ, ಇಂಟೀರಿಯರ್ ಮ್ಯಾಚ್ ಆಗೋ ಥರನೇ ಗ್ರೇ ಕಲರ್ ಹಾಕಿದ್ದಾರೆ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬಾ ಜಾಸ್ತಿ ಇದೆ ಇಲ್ಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹಿಂಗಿದೆ ಇವಾಗ ಒಳಗಡೆ ಬ್ಯಾಕ್ ಸೈಡ್ ಅಂತ ಹೇಳಿದೆ ಅಲ್ಲ, ಬ್ಯಾಕ್ ಸೈಡ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು, ಇದು ನಮ್ಮದು ನಾರ್ಮಲ್ ಮ್ಯಾಟು, ಇದ್ರ ಮೇಲೆ ಒಂದು ಕವರ್ ಥರ ಕೊಟ್ಟಿದ್ದಾರೆ. ಏನಾದರೂ ಕೊಳೆ ಗಿಳೆ ಆದರೆ ಇಲ್ಲ ಧೂಳೇನಾದ್ರು ಇದ್ದರೆ ಒಂದೇ ಸರಿ ಬಟ್ಟೆ ತೊಗೊಂಡು ಒಂದು ವೈಪ್ ಮಾಡಿದ್ರೆ ಸಾಕು, ಎಲ್ಲ ಹೊರಟೋಗುತ್ತೆ. ಸೊ ಇಷ್ಟಾಗಿದೆ ಇದ್ರದ್ದು, ನಾನು ನಿಮಗೆ ಪ್ರೈಸಿಂಗ್ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ.